ಅವಧೂತರು ಎಂದರೆ ಯಾರು? ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಅವಧೂತರು ಅನ್ನೋ ಹೆಸರುಗಳನ್ನು ನೀವು ಕೇಳಿರ್ತೀರಿ. ಸಾಕಷ್ಟು ಆಧ್ಯಾತ್ಮಿಕ ಗುರುಗಳು ಅವಧೂತರು ಅನ್ನೋ ಹೆಸರಿನಿಂದ ಕರೆಸಿಕೊಳ್ತಾರೆ. ಅದು ಇತ್ತೀಚೆಗೆ ಸಾಕಷ್ಟು ಹೆಸರನ್ನು ಗಳಿಸಿರ್ತಕ್ಕಂಥ, ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ವಿನಯ್ ಗುರುಜಿ ಇರಬಹುದು, ಹಾಗೆಯೇ ಸಾಕಷ್ಟು ಆಧ್ಯಾತ್ಮ ಚಿಂತಕರುಗಳು ಇರಬಹುದು. ಅವಧೂತರು ಅಂತ ಕರೆಯಲ್ಪಡುವಂಥ ಸಾಕಷ್ಟು ಆಧ್ಯಾತ್ಮ ಗುರುಜಿಗಳು ನಮ್ಮ ಮಧ್ಯೆ ಇದ್ದಾರೆ. ಹಾಗಾದರೆ ಅವಧೂತರು ಅಂತ ಅವರನ್ನು ಯಾಕೆ ಕರೀತಾರೆ? ಸ್ವಾಮೀಜಿಗಳು ಅಂತ ಕರಿಬಹುದಲ್ಲ, ಮಠಾಧೀಶರು ಅಂತ ಕರಿಬಹುದಲ್ವ? ಅದನ್ನು ಬಿಟ್ಟು ಈ ಅವಧೂತರು ಅಂದರೆ ಏನು ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡೆ ಕಾಡಿರುತ್ತೆ. ಈ ಅವಧೂತ ಪರಂಪರೆಗೆ ಒಂದು ದೊಡ್ಡ ಅರ್ಥವೇ ಇದೆ. ಸ್ವಾಮೀಜಿಗಳು, ಮಠಾಧೀಶರು ಇವರೆಲ್ಲರಿಗಿಂತ ಭಿನ್ನರಾಗಿರುವವರು ಈ ಅವಧೂತರು. ಸ್ವಾಮೀಜಿಗಳಿಗೆ, ಮಠಾಧೀಶರಿಗೆ ಅವರದೇ ಆದಂಥ ನೀತಿಯ ನಿಯಮಗಳು ಇವೆ. ಆದರೆ ಅವಧೂತರಿಗೆ ಇದ್ಯಾವುದರ ಹಂಗುಗಳೇ ಇಲ್ಲ. ಅಷ್ಟಕ್ಕೂ ಅವಧೂತ ಎಂದರೆ ಏನು ಅನ್ನೋದನ್ನು ಹೇಳ್ತೀವಿ ಕೇಳಿ. ಅವಧೂತ ಎಂದರೆ ಎಲ್ಲವನ್ನು ಝಾಡಿಸಿ ಬೀಸಾಡಿದವನು. ಎಲ್ಲವನ್ನು ಎಂದರೆ ಲೋಕದ ದೃಷ್ಟಿಗೆ ಎಷ್ಟೆಲ್ಲ ಇಜ್ಜೋಡುಗಳು ಕಾಣುತ್ತವೆಯೋ ಅವೆಲ್ಲವನ್ನು ಝಾಡಿಸಿದವನು. ಸುಖ ದುಃಖ, ಪಾಪ ಪುಣ್ಯ, ಧರ್ಮ ಅಧರ್ಮ, ವಿದ್ಯೆ ಅವಿದ್ಯೆ, ಒಳಿತು ಕೆಡುಕು, ಇಂಥ ಎಲ್ಲ ಹೊರೆಗಳನ್ನು ಕಳಚಿಕೊಂಡು ತನ್ನಲ್ಲಿ ತಾನೇ ಎಲ್ಲ ಕಾಲದಲ್ಲೂ ನೆಮ್ಮದಿಯಾಗಿ ಇರುವವನು. ಅವಧೂತನಿಗೆ ಸರಿ ತಪ್ಪುಗಳ ಗೊಡವೆಯೇ ಇಲ್ಲದಿರುವುದರಿಂದ, ಪಾಪ ಪುಣ್ಯಗಳ ಎಣಿಕೆಯಿಂದ ದೂರ ಉಳಿಯುವುದರಿಂದ, ವಿದ್ಯೆ ಅವಿದ್ಯೆಗಳ ಸೋಂಕಿನಿಂದ ಮುಕ್ತನಾಗಿರುವುದರಿಂದ ಲೋಕದ ದೃಷ್ಟಿಗೆ ಅವನೊಬ್ಬ ವಿಲಕ್ಷಣ ವ್ಯಕ್ತಿಯಾಗಿ ಕಾಣುವುದು ಸಹಜವೇ. ಇತ್ತೀಚೆಗೆ ಅವಧೂತರು ಅಂತ ಕರೆಯಲ್ಪಡುವ ಸಾಕಷ್ಟು ಆಧ್ಯಾತ್ಮ ಚಿಂತಕರನ್ನು ನೀವು ವಿಲಕ್ಷಣ ವ್ಯಕ್ತಿಯಾಗಿಯೇ ನೋಡಿರ್ತೀರಿ. ಅದಕ್ಕೆ ಈಗ ನಿಮಗೆ ಉತ್ತರ ಸಿಕ್ಕಿರಬಹುದು. ಇಂಥ ಎಲ್ಲ ಅವಧೂತರುಗಳ ಮಹಾಗುರುವೆ ದತ್ತಾತ್ರೇಯ ಮಹಾರಾಜರು. ಅವಧೂತ ಎಂಬ ಅಕ್ಷರಗಳಿಗೆ ಸ್ವಾರಸ್ಯಕರವೂ ಆಳವೂ ಆದಂತಹ ಅರ್ಥವಿದೆ. ಆಶಾ ಪಾಶ ವಿನಿರ್ಮುಕ್ತ, ಆದಿ ಮಧ್ಯಾಂತ ನಿರ್ಮಲ, ಆನಂದೇ ವರ್ತತೆ ನಿತ್ಯಂ ಆಕಾರಂ ತಸ್ಯ ಲಕ್ಷಣಂ. ಅ ಎಂದರೆ ಆಶೆಗಳನ್ನು ಬಿಟ್ಟಿರುವುದು, ಆದಿ ಮಧ್ಯ ಅಂತ್ಯ ಎಂಬ ಎಣಿಕೆ ಇಲ್ಲದೆ ಶುಚಿಯಾಗಿರುವುದು, ಎಂದೂ ಆನಂದದಲ್ಲಿ ನೆಲೆಸಿರುವುದು. ವ ಎಂದರೆ ಏನು? ವಾಸನ ವರ್ಜಿತ ಏನ ವ್ಯಕ್ತಿತ್ವಂ, ಚ ನಿರಾಮಯಂ, ವರ್ತಮಾನೇಶು ವರ್ತೇತ ವಕಾರಂ ತಸ್ಯ ಲಕ್ಷಣಂ. ವ ಎಂದರೆ ಹಿಂದಿನ ವಾಸನೆಗಳೆಲ್ಲ ಬಿಟ್ಟು ಹೋಗಿರುವುದು. ಅವನ ಮಾತಿನಲ್ಲಿ ದೋಷವಾಗಲಿ ಗೊಂದಲವಾಗಲಿ ಇರದು. ಅವನು ಹಿಂದಣ ಮುಂದಣ ಸಂದರ್ಭಗಳನ್ನು ಕೈಬಿಟ್ಟು ಈಗಣ ಕ್ಷಣದಲ್ಲಿ ಮಾತ್ರ ಇರುವವನು. ಧೂ ಎಂದರೆ ಧೂಲಿ ದೂಸರ ಗಾತ್ರಾಣಿ ಧೂತ ಚಿತ್ತೋ ನಿರಾಮಯ ಧಾರಾಣ ಧ್ಯಾನ ನಿರ್ಮುಕ್ತೋ ಧೂಕಾರ ಸ್ವಸ್ಥ ಲಕ್ಷಣಂ. ಧೂ ಎಂದರೆ ಧೂಳಿನಿಂದ ಮುಚ್ಚಲ್ಪಟ್ಟ ದೇಹ, ತೊಳೆಯಲ್ಪಟ್ಟ ಮನಸ್ಸು, ಯಾವೊಂದು ಇತಿಬಾಧೆಯೂ ಇರದು. ಧ್ಯಾನ ಧಾರಣವೆಂಬ ಯೋಗ ವಿಧಿಯಾಗಲಿ ಅವನಿಗೆ ಬೇಕಾದುದಿಲ್ಲ. ತ ಎಂದರೆ ತತ್ವಚಿಂತ ದ್ರಥಾಯೇನ ಚಿಂತಾಚೇಷ್ಟಾ ವಿರ್ಜಿತ ತಮೋಹಂಕಾರ ನಿರ್ಮುಕ್ತ ತಕಾರ ಸ್ವಸ್ಥ ಲಕ್ಷಣಂ. ತ ಎಂದರೆ ತತ್ವವನ್ನು ಕುರಿತದ್ದೇ ಚಿಂತೆ, ಉಳಿದಂತೆ ಯಾವ ಚಿಂತೆಯೂ ಇರದಿರುವುದು. ತಮಸ್ಸೆಂಬ ಅಜ್ಞಾನವಿಲ್ಲದೆ ನಾನು ನನ್ನದೆಂಬ ಅಹಂಕಾರವಿಲ್ಲದೆ ಇರುವುದು. ಇಂಥ ಲಕ್ಷಣಗಳು ಉಳ್ಳವನೇ ಅವಧೂತ. ಇಂತಹ ಲಕ್ಷಣ ಸಂಪನ್ನನಿಗಲ್ಲದೆ ಮತ್ತೆಂಥವರಿಗೆ ತಾನೇ ಆನಂದದಲ್ಲಿ ನೆಲೆಸಲಾದು? ಆನಂದದ ವಿಗ್ರಹ ರೂಪವೇ ದತ್ತಾತ್ರೇಯ. ಶ್ರೀ ದತ್ತಾತ್ರೇಯರು ಈ ಅವಧೂತ ಪರಂಪರೆಯ ಮೊದಲ ಗುರುಗಳು. ಇದೇ ಅವಧೂತ ಚಿಂತನೆಗಳನ್ನು ಅಳವಡಿಸಿಕೊಂಡು ಸಾಕಷ್ಟು ಆಧ್ಯಾತ್ಮ ಚಿಂತಕರು ಅವಧೂತ ಮಾರ್ಗದಲ್ಲಿ ಸಾಗುತ್ತಾ ಇದ್ದಾರೆ. ಅದು ಶಿರಡಿ ಸಾಯಿಬಾಬಾ ಇರಬಹುದು, ಮತ್ತು ಇತ್ತೀಚೆಗೆ ಬಂದಂಥ ಅನೇಕ ಆಧ್ಯಾತ್ಮ ಚಿಂತಕರು ಗುರುಗಳು ಇರಬಹುದು, ಇದೇ ಅವಧೂತ ಮಾರ್ಗದಲ್ಲಿ ಸಾಗುತ್ತಿದ್ದಾರೆ. ಈ ಪ್ರಸ್ತುತ ಅದೇ ಹಾದಿಯಲ್ಲಿ ಸಾಗುತ್ತಿರುವವರು ವಿನಯ್ ಗುರುಜಿ ಕೂಡ. ತಮ್ಮನ್ನು ತಾವು ವಿನಯ್ ಗುರುಜಿ ಅವಧೂತರು ಅಂತ ಕರೆದುಕೊಳ್ತಾರೆ.